ಯಾಕ್ ಬೇಬಿ ಹಾಗ್ ನೋಡ್ತಾ ಇದೆ ಅವಳೆ ತಿನ್ನೋ ತರ ಏನಾಯ್ತು ನೀನ್ ಮೈ ಮೇಲೆ ನನ್ ಹೆಸರಿರೋದನ್ನ ನೋಡ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ಸುತ್ತೆ ಬರೀ ಹಚ್ಚೆ ಮಾತ್ರ ನೋಡ್ತಿದ್ಯಾ ಅಥವಾ ನಿನ್ ಪ್ರೀತಿ ಹುಚ್ಚಲ ಹಚ್ಚೆ ಹಾಕ್ಸ್ಕೊಂಡಿರೋದನ್ನ ನೋಡ್ತಾ ಇದ್ಯಾ ನಿನ್ನ ನೋಡ್ತಾ ಇರ್ತೀನ ಆದ್ರೂ ನೀನ್ ಟ್ಯಾಟು ಹಾಕ್ಸಿರೋದ್ ನೋಡಿದ್ರೆ ನಂಗೆ ತುಂಬಾ ಥ್ರಿಲ್ ಅನ್ಸುತ್ತೆ ಹಾಗಾದ್ರೆ ಬೇಬಿ ಮುಂದೆ ನಮ್ಮಿಬ್ರಿಗೂ ಮದುವೆ ಆಗಿ ಮಕ್ಕಳಾಗುತ್ತಲ್ಲ ಆಗ ಅವ್ರಿಗೆ ಈ ಅಡ್ವೆಂಚರ್ಸ್ ಬಗ್ಗೆ ಎಲ್ಲ ಹೇಳೋಣ ಆಗ ಅವರು ಸಕ್ಕ ಥ್ರಿಲ್ ಆಗ್ತಾರೆ ವಾಟ್ ಮಕ್ಕಳ ಯು ಮೀನ್ ಚಿಲ್ಡ್ರನ್ ಹಾ ಮದುವೆ ಆದ್ಮೇಲೆ ಮಕ್ಕಳು ಮಾಡದೆ ಭಕ್ತ ಕುಮಾರ್ ಅಂತರ ಭಜನೆ ನಾ ಮಾಡಕ್ಕಾಗುತ್ತೆ ಸ್ಯಾಂಡಿ ಫಸ್ಟ್ ಆಫ್ ಆಲ್ ನಂಗೆ ಈ ಮದ್ವೆಲೆಲ್ಲ ಇಂಟ್ರೆಸ್ಟ್ ಇಲ್ಲ ನೀನ್ ನೋಡಿದ್ರೆ ಮಕ್ಕಳು ಅಂತ ಹೇಳ್ತಿದ್ಯಾ ಐ ಕಾಂಟ್ ಈವನ್ ಇಮ್ಯಾಜಿನ್ ದಟ್ ನಾನ್ ನಿಂಗೆ ಅವತ್ತೇ ಹೇಳಿಲ್ವಾ ನಾವಿಬ್ರು ಅಮೃತಧಾರೆ ಫಿಲಂ ಅಲ್ಲಿ ಬರೋ ಕಪಲ್ ತರ ಇರೋಣ ಅಂತ ನಿನ್ಗೇನಾದ್ರೂ ಇಷ್ಟ ಇಲ್ಲ ಅಂದ್ರೆ ಹೀಗೆ ಜಾಲಿಯಾಗಿರೋಣ ಬಟ್ ಒಂದ್ ಕಂಡೀಷನ್ ಇದನ್ನೆಲ್ಲ ಮದ್ವೆ ಆದ್ಮೇಲೆ ಮಾಡೋಣ ಓಕೆ ಬಟ್ ನಂಗೆ ಮದ್ವೆ ಬಗ್ಗೆ ಥಿಂಕ್ ಮಾಡಕ್ಕೆ ಐ ನೀಡ್ ಸಮ್ ಟೈಮ್ ಹ್ಮ್ ತಾಳಿನ ನಿನ್ ಮುಖದ ಮುಂದೆ ಹಿಡಿಯೋರ್ಗೂ ಯೋಚನೆ ಮಾಡು ಮೂರ್ ಗಂಟೆ ಬಿದ್ಮೇಲೆ ನೋ ಥಿಂಕಿಂಗ್ ಓನ್ಲಿ ರೊಮ್ಯಾನ್ಸಿಂಗ್ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ ನೀ ನಾಚ್ಕೊಳ್ಳೋದ್ ನೋಡ್ತಿದ್ರೆ ಮುಂಬೈಲಿರೋ ಸಮುದ್ರದಲ್ಲೇ ಬಂದು ನನ್ನ ಸೆಳ್ಕೊಂಡು ಹೋಗೋ ತರ ಆಗ್ತಿದೆ ಯು ನಾಟಿ ಸ್ಟಾಪ್ ಇಟ್ ಅಯ್ಯೋ ನಾನಿನ್ನು ನಿನ್ನ ಅಂದಾನ ವರ್ಣಿಸಕ್ಕೆ ಶುರು ಮಾಡ್ಲಿಲ್ಲ ನಾನೇನಾದ್ರೂ ರವಿ ವರ್ಮನ್ ತರ ಕುಂಚ ಹಿಡ್ದು ನಿನ್ನ ಅಂದಾನ ಕೆತ್ತಕ್ ಶುರು ಮಾಡಿದ್ರೆ ಆಮೇಲೆ ಹೇಗೆ ಸ್ಯಾಂಡಿ ಸುಮ್ನೆ ಇರು ನೀನ್ ಹೇಳ್ತಿರೋದ್ ಕೇಳಿದ್ರೆ ನಂಗ್ ಮೈಯಲ್ಲೇನೋ ಕಚ್ಚುಗಳು ಇಟ್ಟಂಗ ಆಗ್ತಿದೆ ನಾನ್ ಮಾತಾಡಿದ್ರೆ ಕಚ್ಚುಗಳು ಇಟ್ಟಂಗ ಆಗುತ್ತೆ ಅಂತಿದ್ಯಾ ಇನ್ ನಾನೇನಾದ್ರೂ ನಿನ್ನ ಮುಟ್ಟಿದ್ರೆ ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ ಕಳ್ಳಾಟಕ್ಕೆ ಮಳ್ಳ ಮನ ಚೀಲಂದಿದೆ ಚಲ್ಲಾಟಕ್ಕೆ ಚಲುವು ಹೂ ಎಂದಿದೆ ಇಬ್ಬರ ಕಾಮನೆ ನೂರು ತುಟಿ ಕಾಯಕ್ಕೆ ಕಾರಣ ಯಾರು ಇದು ಗೊತ್ತಿಲ್ಲದ ರೋಮಾಂಚನ ಹೋಗಿ ಬಂತು ಪ್ರಾಣ ಸತ್ಯ ಸತ್ಯ ಅಯ್ಯಯ್ಯೋ ಅಪ್ಪ ಟೀನಾ ನೀನ್ ಬೇಗ ಬಚ್ಚಿಡ್ಕೊ ಓಡು ಬಟ್ ವೈ ಅಯ್ಯಯ್ಯೋ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಫಸ್ಟ್ ಬಚ್ಚಿಡ್ಕೊ ಓಡು 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 ಸತ್ಯ ಸತ್ಯ ಏನೋ ಬೆಡ್ಶೀಟ್ ಹಿಂಗ್ ಉಬ್ರ ಹಾಕೊಂಡಿದ್ಯಾ ಬೇರೆ ಏನ್ ಸಿಗ್ಲಿಲ್ವಾ ಅಬ್ಬಬ್ಬಬ್ಬ ಡ್ಯಾಡಿ ಅದು ನಮ್ ಜಿಮ್ಮಲ್ಲಿ ಹೇಳಿದ್ರು ಸ್ವೆಟ್ ಆಚೆ ಹೋದ್ರೆ ಬಾಡಿ ಫ್ರೆಶ್ ಆಗಿರುತ್ತೆ ಅಂತ ಅದಕ್ಕೆ ಈ ರೀತಿ ಗೊಬ್ಬರ ಹಾಕೊಂಡಿದ್ದೀನಿ ಅದೇನ್ ಜಿಮ್ ಮಾಡ್ತಿರೋ ದೇವ್ರಿಗೆ ಗೊತ್ತು ಸರಿ ಸತ್ಯ ಅಲ್ಲಿ ಸತ್ಯನ ಅವನಿವತ್ತು ಜಿಮ್ ಮಾಡಕ್ಕೂ ಬಂದಿಲ್ಲ ಡ್ಯಾಡಿ ಎಲ್ಲೋದ ಅಂತಾನು ಗೊತ್ತಿಲ್ಲ ಇಲ್ಲಿಗೂ ಬಂದಿಲ್ಲ ಮನೆಯಲ್ಲೂ ಇಲ್ಲ ಅಂದ್ರೆ ಮೋಸ್ಟ್ಲಿ ಟೀನಾ ಜೊತೆ ವಾಕಿಂಗ್ ಹೋಗಿರ್ಬೇಕು ಅನ್ಸುತ್ತೆ ಸರಿ ಸರಿ ಆ ಬೆಡ್ಶೀಟ್ ತೆಗೆದಾಕೋ ಚೆನ್ನಾಗಿ ಜಿಮ್ ಮಾಡು ಇಲ್ಲಾಂದ್ರೆ ಬೆವರೆಲ್ಲ ಹೋಗಿ ಬೇತಾಳ ತರ ಆಗೋಗ್ಬಿಡ್ತೀಯ ಅಯ್ಯ ನಿನ್ನ ಹೇ ಸ್ಯಾಂಡಿ ನಿಮ್ಮ ಅಪ್ಪ ಬಂದಾಗ ನನ್ನ ಯಾಕೆ ಬಚ್ಚಿಟ್ಕೊಳಕ್ ಹೇಳ್ದೆ ನೀನ್ ಯಾಕೆ ಬಾಡಿ ಕವರ್ ಮಾಡಿದ್ದೆ ಇಲ್ಲ ಮತ್ತೆ ನಾನು ಈ ತರ ಎಲ್ಲ ಟ್ಯಾಟೂ ಹಾಕ್ಸ್ಕೊಂಡಿರೋದ್ ನಮ್ಮ ಅಪ್ಪ ನೋಡಿದ್ರೆ ಆಮೇಲೆ ನಾನು ನಿನ್ನ ಲವ್ ಮಾಡ್ತಿರೋದ್ ನಮ್ಮ ಅಪ್ಪಂಗೆ ಗೊತ್ತಾಗಲ್ವಾ ಗೊತ್ತಾದ್ರೆ ಅಷ್ಟೇ ಬಾಯಿ ಮೊಸರೋಡೆ ಗ್ಯಾರಂಟಿ ಹೇ ಬಾಪ್ಸೆ ಇತ್ನ ನರ್ತಾಕ್ಯಾ ಅಷ್ಟೊಂದ್ ಹೆದ್ರೋನು ನಮ್ ಲವ್ ವಿಷಯ ಹೇಗ್ ಹೇಳ್ತ್ಯಾ ನಿಂಗ್ ಹೇಳಕ್ ಆಗಲ್ಲ ಅಂತ ಹೇಳು ನಾನೇ ಹೋಗಿ ಹೇಳ್ತೀನಿ ಅಮ್ಮ ತಾಯಿ ಅಂತ ಕೆಲ್ಸ ಮಾತ್ರ ಮಾಡ್ಬೇಡ ಆಮೇಲೆ ನಮ್ಮ ಅಪ್ಪ ಮನೆ ಮುಂದೆ ನನ್ ಚಟ್ಟ ಕಟ್ಟಿ ನನ್ ತೀತಿ ಮಾಡಿಸ್ಬಿಡ್ತಾರಷ್ಟೇ ಐ ಡೋಂಟ್ ಕೇರ್ ನಂಗ್ ಇಂತ ಅಡ್ವೆಂಚರ್ ಅಂದ್ರೆ ತುಂಬಾ ಇಷ್ಟ ನಮ್ ಲವ್ ವಿಷಯನ ಈಗ್ಲೋ ಹೇಳ್ತೀನಿ ಟೀನಾ ನಿಂತ್ಕೋ ಟೀನಾ ಎಲ್ಲದಕ್ಕೂ ಸಾಕ್ಷಿ ರೆಡಿ ಇದೆ ಅಕೌಂಟ್ ನಂಬರ್ ಕದ್ದು ಅದರಿಂದ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಕ್ಕೆ
ನನ್ನ ಹತ್ರ ಸಾಕ್ಷಿ ಇದೆ. ಇನ್ ಸುಮ್ಮನೆ ಇದ್ರೆ ಆಗಲ್ಲ, ಲೇಟ್ ಮಾಡಿದಷ್ಟು ಸಾಕ್ಷಿಗಳು ನಾಶ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈಗಲೇ ಪೊಲೀಸರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ಬೇಕು. ಶಿವ ಮತ್ತೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ನಾನು ಹೇಳಿದ್ ಮರ್ತೋದ್ಯಾ? ಯಾವ ವಿಷಯ ಅದೆ? ಏನ್ ಹೇಳ್ತಿದ್ದೀರಾ? ನೋಡಿದ್ಯಾ, ಆಗಲೇ ನಾನು ಹೇಳಿರೋ ವಿಷಯನ ಮರ್ತು ಹೋಗಿದೆ ಅಂದ್ರೆ ನೀನ್ ಇಲ್ಲಿ ಇಲ್ಲ ಅಂತ. ಸಾರಿ ಅತ್ತೆ, ಏನೋ ಟೆನ್ಷನ್ ಅಲ್ಲಿದ್ದೆ. ಸರಿ, ಇಷ್ಟಂಗೆ ಸಾರಿ ಶಾಪಿಂಗ್ ಹೋಗ್ಬೇಕು ಅಂತ ಹೇಳಿದ್ದೆ ತಾನೆ, ಮರ್ತು ಹೋಯ್ತಾ? ಹೌದಲ್ಲ. ಸರಿ ಅತ್ತೆ, ಬನ್ನಿ ಹೋಗೋಣ, ನಾನಂತೂ ರೆಡಿ ಆಗಿದ್ದೀನಿ. ಒಂದ್ ನಿಮಿಷ. ಹಲೋ, ಯಾರು? ನಮಸ್ಕಾರ ಮೇಡಮ್, ನಾವು ಆಶ್ರಮದಿಂದ ಮಾತಾಡ್ತಾ ಇದೀವಿ. ಹೇಳಿ ಸರ್. ಇಷ್ಟ ಅವರಲ್ವಾ ಮಾತಾಡ್ತಿರೋದು? ಅವಳಿಲ್ಲ, ಹೊರಗೆ ಹೋಗಿದ್ದಾಳೆ. ಏನ್ ವಿಷಯ? ನಿಮ್ ಮಗಳನ್ನ ದತ್ತು ತಗೊಂಡಿರೋದು ಯಾರು ಅಂತ ರಿಜಿಸ್ಟರ್ ಬುಕ್ ಅಲ್ಲಿ ಚೆಕ್ ಮಾಡ್ತಾ ಇದೀವಿ. ಫೈಲು ಆಗ ಸಿಕ್ಕಿರ್ಲಿಲ್ಲ, ಈಗ ಸಿಕ್ಕಿದೆ. ನೀವು ಬಂದು ಚೆಕ್ ಮಾಡ್ತಿರೇನೋ ಅಂತ ಕೇಳಕ್ ಫೋನ್ ಮಾಡಿದೆ ಮೇಡಮ್. ಅವರೇ, ಇಷ್ಟ ಅವ್ರ ನಂಬರ್ಗೆ ಫೋನ್ ಮಾಡಿದ್ವಿ, ಅವ್ರ ನಂಬರ್ ಸ್ವಿಚ್ ಆಫ್ ಬರ್ತಿದೆ. ಅವರು ರೆಫರೆನ್ಸ್ಗೆ ಅಂತ ನಿಮ್ ನಂಬರ್ ಕೊಟ್ಟಿದ್ರು, ಅದಕ್ಕೆ ನಿಮ್ ನಂಬರ್ಗೆ ಫೋನ್ ಮಾಡಿದ್ವಿ. ನೀವು ಬರ್ತೀರಾ ಮೇಡಮ್ ಚೆಕ್ ಮಾಡಕ್ಕೆ? ಖಂಡಿತ ಬರ್ತೀನಿ ಸರ್, ನೀವು ಫೋನ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆಯ್ತು, ಬನ್ನಿ ಮೇಡಮ್, ಬನ್ನಿ. ಅತ್ತೆ, ಏನಾಯ್ತತ್ತೆ? ಯಾರ ಫೋನು? ಶಿವ, ಆಶ್ರಮದಿಂದ ಫೋನು. ನನ್ನ ಮಗಳನ್ನ ಯಾರ ದತ್ತು ತಗೊಂಡು ಹೋಗಿದ್ರು ಫೈಲ್ ಸಿಕ್ಕಿದೆಯಂತೆ. ಇಷ್ಟು ದಿನ ಮಿಸ್ ಆಗಿತ್ತು, ಇವಾಗ ಸಿಕ್ಕಿದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ ಅಂತಿದ್ದಾರೆ. ಒಳ್ಳೆ ಸುದ್ದಿ ಹೇಳಿದ್ರಿ ಅತ್ತೆ, ಇಷ್ಟು ದಿನ ನೀವು ಬಯಸ್ತಿದ್ದು ಈಗ ನೆರವೇರುತ್ತೆ ಅನಿಸ್ತಿದೆ. ಹೌದು ಶಿವ, ನನಗೂ ಹಾಗೆ ಅನಿಸ್ತಿದೆ. ಇವತ್ತು ಈ ಮಗಳು ಬರ್ತಾಳೆ, ಆ ಮಗಳು ಬರ್ತಾಳೆ, ಎರಡು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಬೇಕು. ಇಬ್ರಿಗೂ ಒಂದೇ ತರ ಸಿರ ತರಣ. ಸರಿ ಅತ್ತೆ, ಹಾಗೆ ಮಾಡೋಣ. ಒಂದ್ ನಿಮಿಷ ಇರಿ, ಇಷ್ಟೊಂದು ವಿಷಯ ಹೇಳಿ ಬಂದ್ಬಿಡ್ತೀನಿ. ಬೇಡ ಶಿವ, ಅವಳಿಗೆ ಸರ್ಪ್ರೈಸ್ ಕೊಡೋಣ. ಪಾಪ ಇಷ್ಟ, ನನ್ನ ಮಗಳನ್ನ ಹುಡ್ಕೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾಳೆ. ದಿನ ನನಗೋಸ್ಕರ ನನ್ನ ಮಗಳು ಸಿಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದಾಳೆ. ಅವಳನ್ನ ಕರ್ಕೊಂಡು ಬಂದು ಇಷ್ಟೊಂದು ಮುಂದೆ ನಿಲ್ಸಿದ್ರೆ ಇಷ್ಟೊಂದು ಬರ್ಡೇಗೆ ಸರ್ಪ್ರೈಸ್ ಕೊಟ್ಟಾಗಿರುತ್ತೆ. ಕರೆಕ್ಟ್ ಅತ್ತೆ, ಹಾಗೆ ಮಾಡೋಣ, ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್ ಟೀನಾ. ಗುಡ್ ಮಾರ್ನಿಂಗ್ ಅಂಕಲ್. ಏನ್ ವಾಕಿಂಗ್ ಹೋಗ್ತಾ ಇದೀಯಾ? ನೋಡೋ, ಜಿಮ್ ಮಾಡ್ತಾ ಇದ್ದೆ. ಅಂಕಲ್, ಐ ವಾಂಟ್ ಟು ಡಿಸ್ಕಸ್ ಅನ್ ಇಂಪಾರ್ಟೆಂಟ್ ಮ್ಯಾಟರ್ ವಿತ್ ಯು. ಅದಕ್ಕೇನಮ್ಮ ಹೇಳು? ನಾನು ನಿಮ್ಮ ಮಗನ ಲವ್ ಮಾಡ್ತಾ ಇದ್ದೀನಿ. ಏನಮ್ಮ ಹೇಳ್ತಾ ಇದೀಯಾ? ಹೌದು ಅಂಕಲ್, ಐ ಆಮ್ ಇನ್ ಲವ್ ವಿತ್ ಹಿಮ್. ನೀನ್ ಹೇಳ್ತಾ ಇರೋ ನಿಜಾನ? ಪ್ರಾಮಿಸ್ ಅಂಕಲ್, ಲೈಫ್ ಅಲ್ಲಿ ಮದ್ವೆನೆ ಆಗ್ಬಾರ್ದು ಅಂತಿದ್ದೆ, ಆದ್ರೆ ನಿಮ್ ಮಗನ್ ನೋಡಿದ್ಮೇಲೆ ಮದ್ವೆ ಅಂತ ಆದ್ರೆ ಅವನ್ನೇ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ನನ್ ಲೈಫ್ ಏನಿದ್ರು ಇನ್ ಅವನ್ ಜೊತೆನೆ. ಹೌದು, ಇದಕ್ಕೆ ಅವನು ಒಪ್ಪಿದಾನ? ವಾಟ್ ಅ ಜೋಕ್ ಅಂಕಲ್, ಅವನ್ ಒಪ್ಕೊಂಡಿದ್ದಕ್ಕೆ ನಾನು ನಿಮ್ ಹತ್ರ ಬಂದು ಹೇಳ್ತಾ ಇರೋದು. ಆಕ್ಚುಲಿ ಅವನೇ ಬಂದು ಹೇಳ್ಬೇಕಂತಿದ್ದ, ಬಟ್ ಅವನಿಗೆ ನಿಮ್ ಕಂಡ್ರೆ ಭಯ ಅಂತೆ, ಅದಕ್ಕೆ ನಾ ಹೇಳ್ತಾ ಇದ್ದೀನಿ. ಅಲ್ಲಮ್ಮ, ಅವನ್ ಮದ್ವೆನ ಅಂಕಲ್, ಐ ಡೋಂಟ್ ವಾಂಟ್ ಯುವರ್ ಪರ್ಮಿಷನ್, ನಾನ್ ಜಸ್ಟ್ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾವು ಮದ್ವೆ ಆಗ್ಬೇಕಂತ ಡಿಸೈಡ್ ಮಾಡಿದೀವಿ. ಅದಕ್ ನೀವ್ ಒಪ್ತೇ ಹೋದ್ರು ಅವನನ್ನ ಓಡಿಸ್ಕೊಂಡೋಗ್ ಮದ್ವೆ ಆಗೋದು ನನಗ್ ಗೊತ್ತಿದೆ. ನೀವಲ್ಲ, ನಮ್ಮ ಅಪ್ಪ ಅಮ್ಮ ಬೇಡ ಅಂದ್ರು ಐ ಡೋಂಟ್ ಕೇರ್. ನೀವು ಅಷ್ಟೇ, ನಿಮ್ ಮಗಂಗ್ ಹೊಡಿಯೋದು ಭಯದೆಲ್ಲ ಮಾಡ್ಬೇಡಿ, ನಮ್ ಲವ್ ಸಪೋರ್ಟ್ ಮಾಡಿ. ಅಂಕಲ್, ಬಿ ಕೂಲ್, ಟೆನ್ಷನ್ ಬೇಡ. ನಿಮ್ ಮಗನ್ ಮಸಾಜ್ ಅಂದ್ರೆ ಏನಂತ ಕರಿಬೇಕು? ಹಾ, ಮಾವ. ಇದು ಎಲ್ಲಿವರೆಗೂ ಬಂದಿದೆ ಅಂದ್ರೆ, ನನ್ನ ಮಗ ಸತ್ಯ ಇವಳವಲ್ ಬಿದ್ದಿದ್ದಾನೆ ಅಂದಂಗಾಯ್ತು. ಈಗ ಇವರಿಬ್ರು ಮದುವೆ ಆಗ್ತಾರೆ ಅಂದ್ರೆ ಮನೆಯವರು ಸುಮ್ಮನೆ ಇರ್ತಾರ? ಏನಾದ್ರೂ ಒಂದು ಖ್ಯಾತೆ ತೆಗೆದು ಮದುವೆ ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ಈ ವಿಷಯ ನನ್ನ ಹತ್ರನೇ ಇರಬೇಕು. ಹಾಗೂ ಹೀಗೂ ಮಾಡಿ ಮದುವೆ ಮಂಟಪದವರಿಗೂ ತಗೊಂಡು ಹೋಗ್ತೀನಿ. ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹುಡುಗ ಓಡೋಗೋದು ಕೂರಿಡಿದಾನೆ, ಹುಡುಗಿ ಓಡಿಸ್ಕೊಂಡು ಹೋಗ ಕೂರಿಡಿದಾಳೆ. ನಮಗೆ ನಾಟಕ ಆಡೋದಕ್ಕೇನು? ನಾಟಕ ಆಡ್ಕೊಂಡೇ ಬಂದಿರೋರು ನಾವು. ಏ ಸತ್ಯ, ಶಭಾಷ್ ಕಣೋ, ನನ್ನ ಮಗ ಹಾಗೆ ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತು. ಅದು
ಬಾಂಬೆ ಮಿಠಾಯಿನ ಇಷ್ಟು ಬೇಗ ಬಾಯಿಗೆ ಹಾಕೊಂಡ್ಬಿಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣು. ಮಗಳೆ, ನಿಜವಾಗ್ಲೂ ನೀನ್ ಇವತ್ ಸಿಕ್ತೀಯ ಅಥವಾ ಇದೆಲ್ಲ ನನ್ನ ಭ್ರಮೆನ? ಚೇಚೆ, ಭ್ರಮೆ ಹೇಗಾಗತ್ತೆ? ಆಶ್ರಮದವರೇ ಫೋನ್ ಮಾಡಿ ಅವಳನ್ನ ದತ್ತು ತಗೊಂಡಿರೋ ಅಡ್ರೆಸ್ ಸಿಕ್ಕಿದೆ ಅಂದ್ಮೇಲೆ ಅದ್ ನಿಜನೇ ತಾನೆ? ಅವ್ರ ಹತ್ರ ಹೋದ್ರೆ ನನ್ ಮಗಳಿರ್ತಾಳಲ್ವಾ? ಮಗಳೇ, ನಿನ್ನ ನೆನ್ಪಿಸ್ಕೊತಿದ್ರೇನೆ ಈ ತಾಯಿ ಹೃದಯಕ್ಕೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಇನ್ ನಾನು ನಿನ್ನ ನೋಡ್ಬಿಟ್ರೆ ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ? ಇನ್ನೇನ್ ಶಿವ, ನನ್ ಮಗಳ ಬಗ್ಗೆನೇ ಯೋಚನೆ. ಅವಳು ಸಿಕ್ತಾಳೋ ಇಲ್ವೋ ಅನ್ನೋದೇ ಚಿಂತೆ. ಅವರೇ ಫೋನ್ ಮಾಡಿ ಬರ್ಕೊಂಡಿದಾರಲ್ಲ ಅತ್ತೆ, ಯೋಚನೆ ಮಾಡ್ಬೇಡಿ. ನಿಮ್ ಮಗಳು ಸಿಕ್ಕೇ ಸಿಕ್ತಾಳೆ ಅನ್ನೋ ಭರವಸೆ ನನಗಿದೆ. 26 ವರ್ಷದಿಂದ ಇಂಥ ಭರವಸೆಗಳನ್ನ ನೋಡ್ತಾನೆ ಇದೀನಿ ಶಿವ. ನಿಂಗೂ ಗೊತ್ತಲ್ಲ, ಇನ್ನೇನ್ ನನ್ ಮಗಳು ಸಿಕ್ಬಿಟ್ಲು ಅನ್ನೋ ಅಷ್ಟರಲ್ಲೇ ಇನ್ನೇನೋ ಆಗತ್ತೆ. ಒಂಥರ ಮರಳುಗಾಡಲ್ಲಿ ನೀರ್ ಹುಡುಕ್ದಂಗ ಆಗಿದೆ ನನ್ನ ಪರಿಸ್ಥಿತಿ. ಭಯ ಪಡ್ಕೋಬಿಡಿ ಅತ್ತೆ, ಸಿಕ್ಕೇ ಸಿಕ್ತಾಳೆ, ಏನೂ ಆಗಲ್ಲ. ತಗೊಳ್ಳಿ ಈ ಸೀರೆಗಳನ್ನ. ಒಂದ್ ಸೀರೆ ನಿಮ್ ಮಗಳಿಗೆ, ಇನ್ನೊಂದ್ ಸೀರೆ ನನ್ನ ಹೆಂಡತಿಗೆ. ನೀವ್ ಹೇಳ್ದಂಗೆ ಇಬ್ರು ಒಂದೇ ಕಲರ್ ತಂದಿದ್ದೀರಿ. ತರ್ಲೆ, ಯಾಕೋ ಹಾಗಂತೀಯ? ಇಬ್ರು ನನ್ ಮಕ್ಳೇ ತಾನೆ. ಇಷ್ಟ ನನ್ ಹೊಟ್ಟೆಲ್ ಹುಟ್ಟದೇ ಇರ್ಬೋದು, ಆದ್ರೆ ಇಷ್ಟು ವರ್ಷ ನನ್ ಮಗಳಿಲ್ಲ ಅನ್ನೋ ಕೊರಗನ್ನ ಅವಳು ನೀಗ್ಸಿದಾಳೆ. ಇವಾಗ ಸಿಗೋ ಮಗಳಿಗೆ ಎರಡನೇ ಸ್ಥಾನನೇ ಇಷ್ಟ ನನ್ ಮೊದಲನೇ ಮಗಳೆ, ಗೊತ್ತಾಯ್ತಾ? ಅತ್ತೆ, ಈ ರೀತಿ ನಿಮ್ ಮಗಳ ಮುಂದೆ ಹೇಳ್ಬಿಡ್ಬೇಡಿ, ಪಾಪ ಅವಳ ಮೇಲೆ ಬೇಜಾರ್ ಮಾಡ್ಕೋತಾಳೆ. ಯಾಕೋ ಬೇಜಾರ್ ಮಾಡ್ಕೋತಾಳೆ? ಇರೋ ವಿಷಯನೇ ತಾನೆ, ಇಷ್ಟು ವರ್ಷ ನನ್ನ ಅಮ್ಮ ಅಂತ ಕರೆದಿದ್ದು ನನ್ ಮಗಳು ಇಷ್ಟಾನೆ. ಅತ್ತೆ, ನೀವ್ ಹೇಳ್ತಿರೋದು ನಿಜಾನೆ. ನೀವ್ ಅವಳಗೋಸ್ಕರ ಯಾವ ರೀತಿ ಇಷ್ಟು ವರ್ಷದಿಂದ ಕಾಯ್ತಾ ಇದ್ರು, ಅದೇ ತರ ನಿಮ್ ಮಗಳು ಸಹ ಅವಳ ತಾಯಿ ಪ್ರೀತಿಗೋಸ್ಕರ ಇಷ್ಟು ವರ್ಷದಿಂದ ಕಾಯ್ತಿರ್ತಾಳ ತಾನೆ. ನಿಮ್ಮ ನೋಡಿದ ತಕ್ಷಣ ಖುಷಿ ಆಗ್ತಾಳೆ. ನೀವ್ ಅವಳು ಸಿಕ್ಕಿದ ತಕ್ಷಣ ನೀ ನನ್ನ ಎರಡನೇ ಮಗಳು ಅಂತ ಹೇಳಿದ್ರೆ ಅವಳಿಗೆ ಎಷ್ಟು ಬೇಜಾರಾಗತ್ತೆ ಹೇಳಿ? ಅದಕ್ಕೆ ಅವಳು ಸಿಕ್ಕಿದ ತಕ್ಷಣ ಇಷ್ಟೊಂದ್ ಬಗ್ಗೆ ಏನು ಮಾತಾಡಕ್ ಹೋಗ್ಬೇಡಿ. ನಿಮ್ ಜೊತೆ ಹೊಂದ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಇಷ್ಟೊಂದ್ ಬಗ್ಗೆ ಹೇಳಿದ್ರೆ ಸರಿನಾ? ಈಗ ಆಶ್ರಮ ಕಡೆ ಹೋಗೋಣ. ಇವತ್ತು ನಾನು ಹೊಟ್ಟಿದ ದಿನ, ಆದ್ರೆ ನನ್ನ ಜೊತೆ ನನಗೆ ಉಸಿರು ಕೊಟ್ಟವರು ಇಲ್ಲ, ಹೆಸರಿಟ್ಟವರು ಇಲ್ಲ. ಆದ್ರೆ ಈ ಭೂಮಿ ಮೇಲೆ ಬದುಕಕ್ ಅವಕಾಶ ಮಾಡ್ಕೊಟ್ಟಿರೋ ನೀನ್ ನನ್ನ ಜೊತೆ ಇದೆಯಾ? ನನ್ನ ಹೆಸರು ಹೇಳ್ಕೊಂಡು ಉಸಿರಾಡ್ತಾ ಇರೋ ದೇವ್ರಂತ ಗಂಡ ನನ್ನ ಜೊತೆ ಇದ್ದಾರೆ, ನನಗೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಆದ್ರೂ ಪಾಪ ಅವರು ಇನ್ನೂ ನನಗೆ ವಿಷಯ ಮಾಡಿಲ್ಲ, ನನ್ನ ಬರ್ಡೇ ಅಂತ ಅವರು ಮರ್ತ್ಬಿಟ್ಟಿದಾರ? ಚಾನ್ಸೇ ಇಲ್ಲ, ಅವರು ಯಾವ ವಿಷಯ ಬೇಕಾದ್ರೂ ಮರಿಬೋದು, ಆದ್ರೆ ನನಗ್ ಸಂಬಂಧಪಟ್ಟಿರೋ ವಿಷಯ ಮಾತ್ರ ಮರೆಯಕ್ ಸಾಧ್ಯನೇ ಇಲ್ಲ. ಆದ್ರೆ ಅವ್ರು ನನಗ್ ವಿಶ್ ಮಾಡಿಲ್ಲ ಅಂದ್ರೆ ಏನೋ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಆದ್ರೆ ನನ್ಗೇನು ಬೇಡ, ನನ್ ಜೊತೆಗೆ ಅವ್ರೊಬ್ರಿದ್ರೆ ಸಾಕು, ಅವರೇ ನನಗ್ ಗಾಡ್ ಗಿಫ್ಟ್. ಅವ್ರು ಕಟ್ಟಿರೋ ಈ ತಾಳಿನೇ ನನ್ನ ಸೌಭಾಗ್ಯ. ಈ ಸೌಭಾಗ್ಯಕ್ಕಿಂತ ಇನ್ನೇನ್ ಬೇಕು ಹೇಳು? ತಾಳಿನ ಒಳಗ್ ಬಚ್ಚಿಟ್ಕೊಳ್ಳೋ ಅಗತ್ಯ ಇಲ್ಲ, ನಾನಾಗ್ಲೇ ಅದನ್ನ ನೋಡಾಯ್ತು. ಸತ್ಯ ಯಾವತ್ತಿದ್ರೂ ಸತ್ಯನೇ, ಅದನ್ನ ಹೆಚ್ಚಿಗೆ ಮುಚ್ಚಿಡೋ ಪ್ರಯತ್ನ ಮಾಡಬಾರ್ದು. ಒಂದಲ್ಲ ಒಂದ್ ದಿವಸ ಅದು ಹೊರಗೆ ಬಂದೇ ಬರುತ್ತೆ. ನಿನ್ನ ಹತ್ರ ನಾನು ಮಾತಾಡಬೇಕು, ನನ್ನ ಜೊತೆ ಬಾ. Thank you.
ನನ್ನ ಮಕ್ಕಳು ನನ್ನ ಮಕ್ಕಳು ಹೀಗೆ ಆಶ್ರಮದಲ್ಲಿ ಅತ್ತೆ ಇಷ್ಟೊಂದು ಖುಷಿಯಾಗಿರೋ ಟೈಮಲ್ಲಿ ಯಾಕತ್ತೆ ಕಣ್ಣೀರ್ ಹಾಕ್ತಿದ್ದೀರಾ ಕಣ್ಣೀರಲ್ಲ ಶಿವ ನನ್ನ ಮಗಳು ಇನ್ನೇನು ಸಿಕ್ಬಿಟ್ಟಾಳಲ್ಲ ಅನ್ನೋ ಖುಷಿನಲ್ಲಿ ಬರ್ತಿರೋ ಆನಂದ ಬಾಷ್ಪ ಇಷ್ಟು ವರ್ಷ ನಾನು ಅವಳನ್ನ ಕಾದಿದ್ದಕ್ಕೆ ಇವತ್ ನಂಗೆ ಆ ಪ್ರತಿಫಲ ಸಿಕ್ತದೆ ಅನ್ನಿಸ್ತು ಇವತ್ನ ನಾನ್ ಮರೆಯೋಕ್ ಸಾಧ್ಯನೇ ಇಲ್ಲ ಖಂಡಿತ ನಿಮ್ಮ ಆಸೆ ನೆರವೇರತ್ತೆ ಬನ್ನಿ ಹೋಗೋಣ ಹೇಳೋ ಸಂಡೆ ಹಲೋ ಬ್ರದರ್ ಇವತ್ತು ಅತ್ತೆ ಬರ್ತಡೆ ನೆನ್ಪಿದೆ ತಾನೆ ಇಲ್ಲ ಮರ್ತೋಗಿದೆ ಹೇಗೆ ಲವ್ ಅವಳನ್ನ ಹೆಂಡತಿ ಕಣೋ ಅವಳ ಬರ್ತಡೆ ಅನ್ನ ಮರ್ತ್ಬಿಡ್ತೀನ ಮತ್ತೆ ಸೆಲೆಬ್ರೇಷನ್ ಮಾಡೋ ಲಕ್ಷಣಗಳೇ ಕಾಣಿಸ್ತಿಲ್ಲ ಅದ್ ಸರಿ ಎಲ್ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅದನ್ನ ಆಮೇಲೆ ಹೇಳ್ತೀನಿ ಅಣ್ಣ ನಿಮ್ ಆನಿವರ್ಸರಿ ದಿನ ಆದಾಗೆ ಮತ್ತೆ ಆಗೋದ್ ಬೇಡ ಅದಕ್ಕೆ ಬರ್ತಡೇನ ಮನೇಲೇ ಸೆಲೆಬ್ರೇಟ್ ಮಾಡೋಣ ನಾನು ಎಲ್ಲ ಅರೇಂಜ್ಮೆಂಟು ಮಾಡ್ತೀನಿ ನೀನ್ ಬೇಗ ಮನೆಗೆ ಬಾ ಲವ್ ಎಷ್ಟೋ ಮಾತಾಡ್ತೀಯಾ ನಿನ್ ಮಾತು ಬ್ರೇಕೇ ಇಲ್ವಾ ಅತ್ತಿಗೆ ಬರ್ತಡೆ ಅಂದ್ರೆ ತಮಾಷೆನಾ ನನಗಾಗ್ತಿರೋ ಖುಷಿಲಿ ಮಾತಾಡ್ತಿದ್ದೀನಿ ಬೇಡ ಅಂದ್ರೆ ಹೇಳು ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀನಿ ಪರವಾಗಿಲ್ಲ ಮಾತಾಡು ನೀನ್ ಮಾತು ನಿಲ್ಸ್ಬಿಟ್ರೆ ನಮ್ಮಲ್ಲಿ ಪ್ರಳಯ ಆಗ್ಬಿಡುತ್ತೆ ನೋಡು ನಾನು ಮತ್ತೆ ಅತ್ತೆ ಆಶ್ರಮಕ್ಕೆ ಬಂದಿದ್ದೀವಿ ಏನೋ ಆಶ್ರಮಕ್ಕ ಯಾಕೆ ಅದು ಅತ್ತೆ ಮಗಳನ್ನ ದತ್ತು ತಗೊಂಡಿರೋ ಡೀಟೇಲ್ ಸಿಕ್ಕಿದೆ ಅಂತ ಫೋನ್ ಮಾಡಿ ಕರೆದ್ರು ಅದಕ್ಕೆ ಅವ್ರನ್ನ ಮೀಟ್ ಮಾಡಕ್ ಬಂದಿದ್ದೀವಿ ಅಣ್ಣ ಎಂತ ಒಳ್ಳೆ ಸುದ್ದಿ ಹೇಳ್ದಣ ಅತ್ತೆ ಮಗಳನ್ನ ಮನೆ ಕರ್ಕೊ ಬರ್ಬೇಕು ಅಂತ ಅತ್ತೆಗೆ ತುಂಬಾನೇ ಆಸೆ ಇತ್ತು ಅದು ಇವತ್ತು ಅವ್ರ ಬರ್ತ್ಡೇ ದಿನನೇ ನೆರವೇರ್ತಾ ಇದೆ ಸೂಪರ್ ಸೂಪರ್ ಹಾಗಾದ್ರೆ ಇವತ್ತು ಡಬಲ್ ಸೆಲೆಬ್ರೇಷನ್ ನೀನು ಅವ್ರನ್ನ ಕರ್ಕೊಂಡು ಬೇಗ ಮನೆಗೆ ಬಾಣ ಸರಿ ಬರ್ತೀವಿ ಬಾಯ್ ಅತ್ತೆ ನಮ್ ಸ್ಯಾಂಡಿ ಇಷ್ಟ ನೆಷ್ಟ ಹಚ್ಕೊಂಡ್ಬಿಟ್ಟಿದಾನಲ್ವಾ ಅಷ್ಟು ಒಳ್ಳೆ ಹುಡುಗಿ ಕಣ ನನ್ನ ಮಗಳು ಅವಳು ಯಾರು ತಾನೇ ಇಷ್ಟ ಆಗಲ್ಲ ಹೇಳು ಎಲ್ರಿಗೂ ಇಷ್ಟ ಆಗ್ತಾಳೆ ಸರಿ ಇನ್ ಲೇಟ್ ಮಾಡೋದು ಬೇಡ ಬನ್ನಿ ಅವ್ರು ಮೀಟ್ ಮಾಡೋಣ ಇಷ್ಟ ಇವತ್ ನನಗೆ ಎಲ್ಲ ವಿಷಯ ಗೊತ್ತಾಗ್ಬೇಕು ಇಷ್ಟು ದಿನ ಮನೆ ಒಳಗೆ ಇಟ್ಕೊಂಡು ಕಣ್ಣ ಮುಚ್ಚಾಲೆ ಆಟ ಆಡಿದ್ ಸಾಕು ಇವತ್ತು ನಿನ್ನ ಒಳಗಡೆ ಇರೋ ಎಲ್ಲ ಸತ್ಯ ಹೊರಗೆ ಬರಬೇಕು ಏನ್ ಹೇಳ್ತಿದ್ರು ನನಗೆ ಗೊತ್ತಾಗ್ತಾ ಇಲ್ಲ ಈಗ ಎಲ್ಲ ಗೊತ್ತಾಗುತ್ತೆ ಇಷ್ಟ ನಿನ್ನ ಕತ್ತಲ್ಲಿ ತಾಳಿಸರ ಇದೆ ಆದ್ರೆ ಪಕ್ಕದಲ್ಲಿ ಗಂಡ ಇಲ್ಲ ಇದರ ಅರ್ಥ ಏನು ಈ ಮನೆ ಸೊಸೆ ನೀನೋ ಅಥವಾ ತಾಪ್ಸಿನೋ ಶಿವು ಹೆಂಡತಿ ನೀನೋ ತಾಪ್ಸಿನೋ ಶಿವು ತಾಪ್ಸಿನ್ ಮದುವೆ ಆಗಿದ್ರು ಅವರಿಬ್ಬರ ನಡುವೆ ಹೊಂದಾಣಿಕೆ ಆಗದೆ ಇರೋದನ್ನ ನಾನು ಮೊದಲಿನಿಂದನೂ ಗಮನಿಸ್ತಾನೆ ಇದ್ದೀನಿ ಮನಸ್ಪೂರ್ವಕವಾಗಿ ಮದುವೆ ಆಗಿದ್ರು ಅವರಿಬ್ಬರ ನಡುವೆ ಯಾಕೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಅನುಮಾನ ನನ್ನನ್ನು ಆಗ್ಲಿಂದ ಕಾಡ್ತಾನೆ ಇತ್ತು ಆದರೆ ನನ್ನ ಮಗನ ಮೇಲೆ ನಂಬಿಕೆ ಇತ್ತು ಅವನು ಇಂಥ ನಂಬಿಕೆ ದ್ರೋಹ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಿನ್ನ ಮದುವೆ ಆಗಿರೋ ವಿಷಯನ ಅವನು ನನ್ನ ಹತ್ರ ಯಾಕೆ ಮುಚ್ಚಿಟ್ಟ ಹೇಳು ಇಷ್ಟ ಈ ರೀತಿ ನೀನ್ ಮೌನವಾಗಿದ್ರೆ ಹೇಗೆ ನನ್ನ ಮಗ ಇಷ್ಟೆಲ್ಲ ತಪ್ಪು ಮಾಡ್ತಾ ಇರೋದಕ್ಕೆ ನೀನೇ ಕಾರಣ ಅಂತ ನನಗೆ ಗೊತ್ತಾಗ್ತಾ ಇದೆ ಹೇಳು ಅವನು ಯಾಕೆ ಹೀಗ್ ಮಾಡ್ದ ಹೇಳು ನೀವಿಬ್ರು ಮದುವೆ ಆಗಿರೋ ವಿಷಯನ ಯಾಕೆ ಮುಚ್ಚಿಟ್ರಿ ಅದರ ಅವಶ್ಯಕತೆ ಏನಿತ್ತು ಗೊತ್ತಿಲ್ಲ ಸರ್ ನೀನೀಗ ವಿಷಯನ ಮುಚ್ಚಿಟ್ಟು ಏನೇನು ಪ್ರಯೋಜನ ಇಲ್ಲ ಇಷ್ಟ ಶಿವು ನಿನ್ನ ಗಂಡ ಅಂತ ನನಗೆ ಗೊತ್ತಾಗಿದೆ ನಾನೀಗ ಏನು ಬೇಕಾದರೂ ಮಾಡಬಹುದು ಆದರೆ ಅವನು ಯಾವ ಪರಿಸ್ಥಿತಿಯಲ್ಲಿ ಹೇಗೆ ನಿನ್ನನ್ನು ಮದುವೆ ಆದ ಅಂತ ಗೊತ್ತಾದ ಮೇಲೇ ನಾನೊಂದು ನಿರ್ಧಾರಕ್ಕೆ ಬರಬಹುದು ನೀನೀಗ ಹಿಂಜರಿಯೋದ್ರಿಂದ ಇನ್ನೂ ಒಂದು ತಪ್ಪು ಮಾಡ್ದ ಹಾಗಾಗತ್ತೆ ನಾವು ಅಷ್ಟೆಲ್ಲ ಅವಮಾನ ಮಾಡ್ತಾ ಇದ್ರು ನೀನು ಯಾಕೆ ಸಹಿಸ್ಕೊಂಡೆ ಅನ್ನೋದು ಇವಾಗ ನಮಗೆ ಗೊತ್ತಾಗ್ತಾ ಇದೆ ಈ ನಿನ್ನ ತ್ಯಾಗದ ಹಿಂದೆ ಶಿವ ಇದ್ದಾನೆ ಅಂತಾನು ಇವಾಗ ಗೊತ್ತಾಯ್ತು ಆದರೆ ಇವುಗಳ ಹಿಂದೆ ಇರೋ ನಿಜಾನ ನೀನೇ ಹೇಳಬೇಕು ಹೌದು ಸರ್ ಶಿವ ಅವರು ನನ್ನ ಮದುವೆ ಆಗಿದ್ದಾರೆ ನಾನೇ ಮನೆ ಸೊಸೆ ಆ
ಆವತ್ತು ಮದುವೆ ಮಂಟಪದಲ್ಲಿ ಮುಸ್ಕ ಹಾಕೊಂಡು ಕೂತಿದ್ದು ಬೇರೆ ಯಾರೂ ಅಲ್ಲ ಅದು ನಾನೇ ಆವತ್ತು ಮನೆ ತುಂಬಿಸ್ಕೋಬೇಕಾದ್ರೆ ಮುಸುಕ್ ತೆಗೆದಾಗ ಎದ್ದಿದ್ದು ತಾಪ್ಸಿ ಆದ್ರೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್ ಶಿವ ಅವರು ತಾಳಿ ಕಟ್ಟಿದ್ದು ನನಗೇನೆ